ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ಪ್ರೀತಿಯ ದೈವಜನರಾದಂಥ ನಿಮಗೆ ಮತ್ತೊಂದು ತಿಂಗಳಲ್ಲಿ ಸ್ವಾಗತ ಕರ್ತನ ಕೃಪೆ ಅನುಗ್ರಹ ಆಶೀರ್ವಾದಗಳು ಕಳೆದ ತಿಂಗಳೆಲ್ಲ ನನ್ನ ಇದ್ದ ಹಾಗೆ ಈ ತಿಂಗಳಲ್ಲಿ ಕೂಡ ಇರಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಬರ್ತಾ ಇದ್ದೇವೆ ನನ್ನ ಪ್ರೀತಿಯ ದೈವಿಕವಾದಂಥ ಕುಟುಂಬಸ್ಥರೇ ಸಹೋದರಿ ಸಹೋದರ ನೀವೆಲ್ಲ ಹೇಗಿದ್ದೀರಾ ದೇವರಲ್ಲಿ ಬೆಳೆಯುತ್ತಾ ಇದ್ದೀರಾ ನಿಮ್ಮ ವಯಸ್ಸಾಗೋಗ್ತಾ ಇರಬಹುದು ನಿಮಗೆ ಕಷ್ಟಗಳು ಹಾಗೇ ಇದ್ದಿರಬಹುದು ನಿಮ್ಮ ಪ್ರಯಾಸಗಳು ಏನೂ ಆಗ್ತಾ ಇಲ್ಲ ಅನ್ನಬಹುದು ಆದರೆ ಅವುಗಳ ಮಧ್ಯದಲ್ಲೇ ಕರ್ತನ ಕೃಪೆಯು ನಿಮ್ಮೊಟ್ಟಿಗೆ ಕಳೆದ ದಿನಮಾನಗಳಲ್ಲಿ ಇದ್ದ ಹಾಗೆ ಈ ತಿಂಗಳಲ್ಲಿ ಕೂಡ ಖಂಡಿತವಾಗಿ ಇರಲಿಕ್ಕೆ ಹೋಗ್ತಾ ಇದೆ ಈ ತಿಂಗಳು ದೇವರನ್ನ ಒಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ನೀವು ಎದುರು ನೋಡುತ್ತಾ ಇರಬಹುದು ಕರ್ತನು ತಾನೇ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾನು ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಜೊತೆಗೆ ಸೇರಿ ಬಂದಿದ್ದೇನೆ ನನ್ನ ಪ್ರಿಯ ದೇವಿ ಈಗಾಗಲೇ ನಾನು ಹೇಳಿದ ಹಾಗೆ ಕಾರ್ಯಗಳು ಕದಲದೇ ಇರುತ್ತವೆ ಕಾರ್ಯಗಳು ನಡೆಯದೇ ಇರುತ್ತವೆ ಯಾವಾಗಲೂ ನಾವು ಅಂದುಕೊಳ್ಳೋದು ದೇವರು ನನಗಾಗಿ ಯಾವಾಗ ಮಾಡ್ತಾರೆ ಏನು ಮಾಡಲಿ ಎಂಬ ಕಳವಳ ಆತಂಕ ನಿಮ್ಮಲ್ಲಿ ಇರುವುದಾದರೆ ಈ ತಿಂಗಳು ದೇವರು ನಮಗೆ ಜ್ಞಾಪಿಸುವಂಥ ಒಂದು ವಾಕ್ಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ದಿ ಈ ತಿಂಗಳ ಮುಖ್ಯವಾದಂಥ ವಾಕ್ಯವು ಪ್ರಲಾಪಗಳ ಗ್ರಂಥದಲ್ಲಿ ಅದರ ಮೂರನೆಯ ಅಧ್ಯಾಯ ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರನೆಯ ವಚನ ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಯಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ನನ್ನ ಪ್ರೀತಿಯ ಜನವೇ ಈ ವಾಕ್ಯವನ್ನು ಅನೇಕ ಸಾರಿ ನೀವು ಕೇಳಿಸಿಕೊಂಡಿದ್ದರೂ ಸಹ ದೇವರ ಆತ್ಮನು ಈ ದಿನ ನಿಮ್ಮೊಟ್ಟಿಗೆ ಈ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಿಮ್ಮನ್ನು ಉತ್ತೇಜಿಸಬೇಕೆಂದು ದೇವರು ನನ್ನನ್ನು ಉತ್ತೇಜಿಸ್ತಾ ಇದ್ದಾರೆ ನನ್ನ ಪ್ರೀತಿಯ ದೇವಜನವೇ ದೇವರ ವಾಕ್ಯವನ್ನು ಗಮನಿಸಿರಿ ದೇವರು ಹೇಳ್ತಾ ಇದ್ದಾರೆ ಯಹೋವನ್ನು ತನ್ನನ್ನು ನಿರೀಕ್ಷಿಸುವವರಿಗೂ ಇವತ್ತು ಈ ವಿಡಿಯೋ ನೋಡುತ್ತಾ ಇರುವಂಥ ನೀವು ಲೋಕಸ್ಥರಲ್ಲ ಅನ್ಯರಲ್ಲ ದೇವರಿಂದ ಆರಿಸಲ್ಪಟ್ಟವರು ದೇವರಿಂದ ಪ್ರೀತಿಸಲ್ಪಟ್ಟವರು ದೇವರ ಸ್ವರ ಏನು ಎಂದು ಕಾದು ಕುಳಿತಿರುವಂಥವರು ನೀವಾಗಿದ್ದೀರಾ ಅದರರ್ಥ ಲೋಕದ ಯಾರು ಕೂಡ ಅನ್ಯರು ಬಂದು ದೇವರ ವಾಕ್ಯ ಇವತ್ತು ಏನಿರುತ್ತದೋ ಈ ತಿಂಗಳ ಮೊದಲನೆಯ ದಿನದಲ್ಲಿ ಏನು ವಾಕ್ಯ ಇರುತ್ತದೋ ಎಂಬುದಾಗಿ ಯಾರೂ ಬಂದು ಇಲ್ಲಿ ಕಾತುಕೊಳ್ಳುವುದಿಲ್ಲ ಅದನ್ನು ಮಾಡಬೇಕಾದವರು ಯಾರೋ ತಿಳಿಡ್ತದೆ ತನ್ನನ್ನು ನಿರೀಕ್ಷಿಸುವವರು ಅನೇಕ ಸಾರಿ ನಿರೀಕ್ಷಿಸುವುದು ತುಂಬ ಕಷ್ಟ ಯಾಕೆಂದರೆ ಒಬ್ಬ ವ್ಯಕ್ತಿ ಈ ಟೈಮ್ಗೆ ಬರ್ತೀನಿ ಈಗೋ ಇದ್ದೀನಿ ಅಂತ ಹೇಳಿದರೆ ಓ ಐದು ನಿಮಿಷ ತಡವಾದರೂ ಆ ವ್ಯಕ್ತಿ ಇಲ್ಲಿ ಬಂದು ಸೇರುತ್ತಾರೆ ಎಂದು ನಮಗೆ ನಂಬಿಕೆ ಇರುತ್ತದೆ ಆದರೆ ವ್ಯಕ್ತಿ ಬರ್ತಾನೋ ಇಲ್ವೋ ಬರ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲದೆ ಇದ್ದಾಗ ಕಾದು ಕುಳಿತುಕೊಳ್ಳುವುದು ತುಂಬ ತುಂಬ ಕಷ್ಟಕರವಾದಂಥ ಕಾರ್ಯವಾಗಿದೆ ನನ್ನ ಪ್ರಿಯ ದೇವಜನವೇ ಇವತ್ತು ಈ ವಿಡಿಯೋ ನೋಡುತ್ತಾ ಇರುವಂಥ ಎಲ್ಲ ನನ್ನ ಪ್ರಿಯ ದೈವಿ ದೈವಜನರೇ ಹಿರಿಯರೇ ಯವನ ಪ್ರಾಯದಲ್ಲಿರುವ ತದನ ಸಹೋದರ ಸಹೋದರಿಯರೇ ನೀವು ನಾನು ನಿರೀಕ್ಷಿಸಿಕೊಂಡಿದ್ದೇವೆ ಅದನ್ನು ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನಾವು ನಿರೀಕ್ಷಿಸಿಕೊಂಡಿದ್ದೇವೆ ದೇವರಲ್ಲಿ ನಾವು ಕಾದುಕೊಂಡಿದ್ದೇವೆ ದೇವರಿಗಾಗಿ ನಾವು ವೇಟ್ ಮಾಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳುತ್ತದೆ ಅನೇಕರು ದೇವರ ಸಮಯಕ್ಕಾಗಿ ಕಾಯ್ತಾ ಇದ್ದರು ದೇವರ ಸಮಯಕ್ಕೆ ನಾವು ತೊರೆಪಟ್ಟರು ಏನು ನಾವು ತೊರೆಪಟ್ಟರು ತೊರೆ ಮಾಡಿದ್ರು ಅದು ನಡೆಯುವುದಿಲ್ಲ ದೇವರ ಸಮಯ ನಿರ್ದಿಷ್ಟವಾದದ್ದು ಸರಿಯಾದದ್ದು ಸಮಯಕ್ಕೆ ತಕ್ಕದ್ದಾಗಿದ್ದು ಆಗಿದೆ ನಿಮ್ಮೊಟ್ಟಿಗೆ ಆ ದಿನದಲ್ಲಿ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ನಡೆಸಿ ನಡೆಸುತ್ತಾರೆ ಆದರೆ ನಾವು ಅದಕ್ಕೆ ನಾವು ನಾವದನ್ನು ನಿರೀಕ್ಷಿಸಿಕೊಂಡಿರಬೇಕು ಅನೇಕರು ಬೈಬಲ್ನಲ್ಲಿ ಅನೇಕ ಕಾರ್ಯಗಳಿಗಾಗಿ ನಿರೀಕ್ಷಿಸಿಕೊಂಡಿದ್ದರು ಕಾದುಕೊಂಡಿದ್ದರು ಕರ್ತನಿಗಾಗಿ ಕಾದುಕೊಂಡವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ನೀವು ನಾನು ಮನುಷ್ಯರಿಂದ ಏನಾದರೂ ಎದುರು ನೋಡುತ್ತಾ ನಿರೀಕ್ಷಿಸ್ತಾ ಇದ್ದರೆ ಅವರು ಹೇಳ್ತಾರೆ ಎಲ್ಲೋ ದೂರದಲ್ಲಿ ಇದ್ದುಕೊಂಡು ಇನ್ನು ಅರ್ಧ ಗಂಟೆಯಲ್ಲಿ ಬರುತ್ತೇನೆ ಅನ್ನುತ್ತಾರೆ ಆದರೆ ಅವರು ಬರುವುದಕ್ಕೆ ಅಲ್ಲಿಂದ ಎರಡು ತಾಸೇ ಬೇಕಾಗ್ತದೆ ಇಲ್ಲ ನಾಲ್ಕು ತಾಸೇ ಬೇಕಾಗ್ತದೆ ಈಗೋ ಐದು ನಿಮಿಷ ಅಂದವರು ಹದಿನೈದು ಐವತ್ತು ನಿಮಿಷ ಆದರೂ ಬರುವುದಿಲ್ಲ ಮನುಷ್ಯರಿಗೆ ನಿರೀಕ್ಷೆ ಮನುಷ್ಯರ ಮಾತಿನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದರೆ ಯಾವ ಪ್ರಯೋಜನವೂ ಇಲ್ಲ ಯಾಕೆಂದರೆ ಮನುಷ್ಯರನ್ನು ನಿರೀಕ್ಷಿಸಿಕೊಂಡಿರುವುದು ವ್ಯರ್ಥವು ವ್ಯರ್ಥ ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ ನಾನು ಪ್ರಭುಗಳ ಮೇಲಾಗಲಿ ಅರಸರುಗಳ ಮೇಲಾಗಲಿ ನಾನು ಭರವಸೆ ಇಡುವುದಿಲ್ಲ ನಾನು ಮನುಷ್ಯ ಮಾತ್ರದವರ ಮೇಲೆ ನಾನು ಭರವಸೆ ಇಡುವುದಿಲ್ಲ ನನ್ನ ಭರವಸವು ನನ್ನ ದೇವರ ಮೇಲೆ ಮಾತು ಕೊಡುವಾತನು ಮಾತು ತಪ್ಪದಾಗಿರ್ತನೂ ಆಗಿರುವ ಯೇಸುವಿನ ಮೇಲೆ ಪ್ರಿಯ ದೇವಿ ಜನವೇ ಕೆಲವು ಸಾರಿ ನಾವೇನು ಮಾಡುತ್ತೇವೆ ಅಂದರೆ ದೇವರೇ ನೀನು ಮಾತು ಕೊಟ್ಟಿದ್ದೀಯಲ್ವಾ ಹೇಳಿದ್ದೀಯಲ್ವಾ ಅದು ಇವತ್ತೇ ನಡೆಯಬೇಕು ಈ ತಿಂಗಳಲ್ಲೇ ನಡೆಯಬೇಕು ನಾವು ಹೋದ ತಿಂಗಳು ಹೋದ ವರ್ಷ ಎಲ್ಲ ಹೀಗೆ ಅಂದುಕೊಂಡಿರ್ತೀವಿ ಅಪ್ಪ ಈ ತಿಂಗಳೇ ನಡೆಯಬೇಕು ನಾನು ಹೇಳುತ್ತೇನೆ ದೇವರನ್ನು ನಿರೀಕ್ಷಿಸಿಕೊಂಡಿರುವ ನಿಮ್ಮ ಜೀವಿತದಲ್ಲಿ ದೇವರು ನನ್ನ ಪ್ರಿಯ ದೇವಜನವೇ ಆಗಸ್ಟ್ ತಿಂಗಳಲ್ಲಿ ಆ ಕಾರ್ಯ ನಡೆಯುವಂತೆ ಉದ್ದೇಶಿಸಿರಬಹುದು ಆದರೂ ನೀವು ನಂಬಿಕೆ ಕೆಡಬಾರದು ದೃಢಗೆಡ ದೃಢಿಗೆಡ ದೃಢತೆಗೆಡಬಾರದು ಮತ್ತು ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಬಿಡಬಾರದು ಅನೇಕ ಜನರು ವಿಶ್ವಾಸಿಗಳಾಗಿರುವಂಥವರು ಕರ್ತನ ಮೇಲೆ ಕರ್ತನ ಮಾತಿನ ಮೇಲೆ ಭರವಸೆ ಇಲ್ಲದೆ ಇರುವಂಥವರು ಏನು ಮಾಡ್ತಾರೆ ಗೊತ್ತಾ ಅವರು ದೇವರು ನನಗೆ ಮಾಡಿಲ್ಲ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸುತ್ತಾರೆ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸುತ್ತಾರೆ ಇಸ್ರಾಯೇಲರ ಜೀವಿತದಲ್ಲಿ ದೇವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾಗಿಯೂ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ದಾಗಿಯೂ ಮರುಭೂಮಿಯಲ್ಲಿ ನೀರನ್ನು ಒದಗಿಸಿದ್ದಾಗಿಯೂ ಅಡವಿಯಲ್ಲಿ ಬಂದು ಅವರು ಅಯ್ಯೋ ನಮಗೆ ಊಟ ಇಲ್ಲ ಅಂತ ಹೇಳಿ ನೀರಿಲ್ಲ ಅಂತ ಎಷ್ಟೋ ಸಾರಿ ದೇವರು ಬಂಡೆಯನ್ನು ಒಡೆದು ಸೀಳಿ ನೀರನ್ನು ಕೊಟ್ಟಿದ್ದಾನೆ ಮಾರ ಎಂಬ ಕಹಿಯಾದ ನೀರನ್ನು ಸಿಹಿಯಾಗಿ ಮಾಡಿಕೊಟ್ಟಿದ್ದಾರೆ ಮುಂದೆ ಬರುವ ಯಾವುದೋ ಒಂದು ಶತ್ರುವನ್ನು ನೋಡಿಬಿಟ್ಟು ಅಯ್ಯೋ ದೇವರು ನನಗೆ ಉಪಕಾರ ಮಾಡಲಿಲ್ಲ ನಮ್ಮನ್ನು ಕರ್ತನ ಕಾಪಾಡುವುದಿಲ್ಲ ಎಂದು ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು ನನ್ನ ಪ್ರೀತಿಯ ದೇವಿ ಜನವೇ ಕರ್ತನ ಮೇಲೆ ನಂಬಿಕೆ ಇಟ್ಟು ಕಾದುಕೊಂಡಿರುವವರಿಗೆ ಶುಭವೂ ಬಂದೇ ಬರುವುದು ಶುಭವೂ ಬಂದೇ ಬರುವುದು ಒಳ್ಳ ಕಾಲ ನಿಮಗೂ ಬಂದೇ ಬರುತ್ತದೆ ಒಳ್ಳೆ ಸಮಯ ಬಂದೇ ಬರುತ್ತದೆ ದೇವರು ನಿಮ್ಮ ಜೀವಿತದಲ್ಲಿ ಉದ್ದೇಶಿಸಿರುವುದನ್ನು ದೇವರು ಕೊಟ್ಟೇ ಕೊಡುತ್ತಾರೆ ಆ ಅದು ದೇವರ ಮಾತಿಗೂ ನಮಗೆ ಸಿಗುವುದಕ್ಕೂ ಮಧ್ಯೆ ಇರುವಂಥ ಆ ಸಮಯ ಇದೆಯಲ್ವಾ ಬಹಳ ಕಠಿಣವಾದ ಕಾದುಕೊಂಡಿರುವ ಸಮಯ ಬಹಳ ಕಷ್ಟಕರವಾದ ಸಮಯ ಸಮಯ ನೋಡುತ್ತೇವೆ ದಿನ ಲೆಕ್ಕ ಹಾಕುತ್ತೇವೆ ಯಾವಾಗ ನಮ್ಮವರು ಬದಲಾಗ್ತಾರೆ ಯಾವಾಗ ನಾನು ಅಂದುಕೊಂಡಿದ್ದು ಸಿಗ್ತದೆ ಯಾವಾಗ ನನ್ನ ಸಾಲ ತೀರುತ್ತದೆ ಯಾವಾಗ ನನ್ನವರ ಜೀವಿತದಲ್ಲಿ ಆರೋಗ್ಯ ಬರುತ್ತದೆ ಯಾವಾಗ ಈ ಕಾರ್ಯ ನಡೆಯುತ್ತದೆ ನಾವು ದೇವರಿಗೆ ಟೈಮನ್ನು ಕೊಟ್ಟು ನೋಡ್ತಾ ಇದ್ದೇವೆ ದಿನ ಆಯಿತು ದೇವರೇ ವಾರ ಆಯಿತು ದೇವರೇ ತಿಂಗಳಾಯಿತು ದೇವರೇ ವರ್ಷವಾಯಿತು ದೇವರೇ ದೇವರಿಗೆ ನಾವು ಟೈಮ್ ಕೊಡ್ತಾ ಟೈಮ್ ಕೊಡ್ತಾ ಹೋಗ್ತಾ ಇರ್ತೇವೆ ನನ್ನ ಪ್ರಿಯರೇ ಬೈಬಲಲ್ಲಿ ನೋಡಿರಿ ಎಲ್ಲ ನಂಬಿಕೆಯಿಂದಿದ್ದಂಥ ಭಕ್ತರು ದೇವರು ಕೊಡುವ ತನಕ ಕಾದುಕೊಂಡಿದ್ದರು ದೇವರು ಕೊಡುವ ತನಕ ಕಾದುಕೊಂಡಿದ್ದರು ಕೆಲವು ಭಕ್ತರುಗಳು ಐಗುಪ್ತ ದೇಶದಲ್ಲಿ ಇಸ್ರಾಯಲ್ಲಿರು ನಮ್ಮ ದೇವರು ಅಬ್ರಹಾಂ ಈಸಾಕ್ ಯಾಕೋಬರ ದೇವರು ನಮ್ಮನ್ನು ಇಲ್ಲಿಂದ ಬಿಡಿಸೇ ಬಿಡಿಸುತ್ತಾರೆ ಎಂದು ನಂಬಿದ್ದರು ಎಷ್ಟು ವರ್ಷ ನಾನ್ನೂರೈವತ್ತು ವರ್ಷಗಳು ನೋಡೋಕೆ ಹೇಳ್ತದ ಅವರ ತಂದೆಯವರು ಹೇಳ್ತಾ ಇದ್ರು ಮಕ್ಕಳಿಗೆ ನಮ್ಮ ದೇವರು ನಮ್ಮನ್ನು ಇಲ್ಲಿಂದ ದಾಸತ್ವದಿಂದ ಬಿಡಿಸ್ಕೊಂಡು ಹೋಗ್ತಾರೆ ಅವರು ಸತ್ತೋಗ್ಬೋದು ಅವರ ಮಕ್ಕಳು ನಮ್ಮಪ್ಪ ಹೇಳಿದರು ನಮ್ಮ ಪೂರ್ವಿಕರ ದೇವರು ಬಿಡಿಸ್ತಾರಂತೆ ಅವರು ಸತ್ತೋದ್ರು ಎರಡು ಮೂರು ತಲೆ ಸತ್ತೋದ್ರು ಅವರು ಹೇಳ್ತಾ ಇದ್ದರು ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾರೆ ಎಂದು ನಿರೀಕ್ಷಿಸಿಕೊಂಡಿದ್ದರು ಕಾಲ ಕಳೆದು ಹೋದರು ಕೊನೆಯಲ್ಲಿ ದೇವರಿಗೆ ಮೊರೆ ಇಟ್ಟರು ದೇವರೇ ಅಬ್ರಹಾಂ ಇಸಾಕ್ ಯಾಕೋಬರ ದೇವರೇ ನಮ್ಮನ್ನು ಕಾಪಾಡಯ್ಯ ನಮ್ಮ ಮೇಲೆ ಕರುಣೆ ತೋರಿಸಯ್ಯ ಎಂದಾಗಲೇ ದೇವರು ಅವರು ಮೊರೆ ಇಡುವುದಕ್ಕಿಂತ ಮುಂಚೆ ಅವರು ಮೊರೆ ಇಡುತ್ತಾರೆಂದು ತಿಳಿದೇ ಮೋಷೆಯನ್ನು ಅಲ್ಲಿ ಕಾಪಾಡ್ತಾನೆ ಹಲಲುಯ ಅನೇಕ ಗಂಡು ಮಕ್ಕಳನ್ನು ನೈಲ್ ನದಿಗೆ ಎಸೆಯುತ್ತಿದ್ದಾಗ ದೇವರು ಮೋಷೆಯನ್ನು ಸುರಕ್ಷಿತವಾಗಿ ಮೊದಲೇ ಮೊದಲೇ ಸಿದ್ಧ ಮಾಡಿಟ್ಟಿದ್ದಾನೆ ಮೋಷೆ ಬೆಳೆದು ಅಂದ ಅದನ್ನು ನಲವತ್ತು ವರ್ಷ ಆಗುವಾಗಲೇ ಅವರು ಬೇಡಿದ ಅವನನ್ನು ಕಳಿಸಿದರು ದೇವರು ಆಲ್ರೆಡಿ ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆಂದು ನಂಬ್ರಿ ನಿರೀಕ್ಷಿಸಿಕೊಂಡಿರ್ರಿ ನನ್ನ ಜೀವಿತದಲ್ಲಿ ದೇವರೊಂದು ಕೆಲಸ ನನ್ನ ಜೀವಿತದಲ್ಲಿ ಒಂದು ಲೈಫ್ ಪಾರ್ಟ್ನರ್ ನನ್ನ ಸಾಲ ತೀರುವಿಕೆ ನನ್ನ ಆಸ್ತಿ ಐಶ್ವರ್ಯ ನನ್ನ ಆಸ್ತಿ ಮನೆ ಮಾರುವಿಕೆ ಕೊಳ್ಳುವಿಕೆ ಕಟ್ಟುವಿಕೆ ನಾನು ಬೆಳೆಯುವಿಕೆ ಎಲ್ಲವೂ ದೇವರು ಆಲ್ರೆಡಿ ಕೆಲಸ ಪ್ರಾರಂಭಿಸಿದ್ದಾರೆ ಅದು ನನಗೆ ಸಿಗುವುದಕ್ಕೆ ಅಲ್ಲಿ ಡಿಸ್ಪ್ಯಾಚ್ ಆಗಿದೆ ಅದು ಬಂದು ಸಿ ಕಳಿಸಿದ ದೇವರು ಆಲ್ರೆಡಿ ಉದ್ದೇಶಿಸಿದ್ದಾರೆ ನಮ್ಮ ಬಳಿಗೆ ಸಿಗುವುದಕ್ಕೆ ಟೈಮ್ ಹಿಡಿಯುತ್ತದೆ ಆ ಟೈಮ್ ಒಳಗಡೆ ನೀವು ನಾನು ನಂಬಿಕೆಯನ್ನು ಬಿಟ್ಟು ಬಿಟ್ಟರೆ ಗುಣಗುಟ್ಟಿದರೆ ದೇವರಿಗೆ ವಿರೋಧವಾಗಿ ನಡೆದುಕೊಂಡ್ರೆ ಪ್ರಾರ್ಥನೆಗಳಲ್ಲಿ ಇಲ್ಲದೆ ವಾಕ್ಯದಲ್ಲಿ ಇಲ್ಲದೆ ಕಾದುಕೊಂಡದೇ ಇದ್ದರೆ ನಮಗೆ ಅದು ಸಿಗುವುದೇ ಇಲ್ಲ ದೇವರು ವಾಕ್ಯ ಹೇಳುತ್ತದೆ ತನ್ನನ್ನು ನಿರೀಕ್ಷಿಸುವವರಿಗೆ ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ ಉಪಕಾರಿ ಮಾತ್ರ ಅಲ್ಲ ಮಹಾ ಉಪಕಾರಿ ದೇವರು ಯಾವಾಗಲೂ ಅರ್ಧಂಬರ್ಧ ಕಾರ್ಯಗಳನ್ನು ಮಾಡುವಂಥವನು ಅಲ್ಲ ಆತನು ಹೇಳುತ್ತಾನೆ ನಾನು ಕೊಟ್ಟರೆ ಪರಿಪೂರ್ಣ ಸಂತೋಷ ಕಳೆದ ದಿನಗಳಲ್ಲಿ ನೀವು ಕೇಳಿಸ್ಕೊಂಡಿದ್ದೀರ ಪರಿಪೂರ್ಣವಾದಂಥ ಸಮಾಧಾನ ಪರಿಪೂರ್ಣವಾದಂಥ ಆಶೀರ್ವಾದ ದೇವರು ಉಪಕಾರಿ ಮಾತ್ರ ಅಲ್ಲ ಆತನು ಮಹೋಪಕಾರಿ ದೇವರಿಗೆ ವಂದನೆಗಳು ದೇವರಿಗೆ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಏನು ಕೊರತೆ ಇದೆಯೋ ಆತನು ಕರುಣಿಸಿದರೆ ಕೊರತೆಗಳು ನೀಗಿ ಹೋಗ್ತವೆ ನಿಮ್ಮ ಪ್ರಯಾಸಗಳು ನೀಗಿ ಹೋಗ್ತವೆ ನೀವು ಪ್ರಾರ್ಥಿಸಿದಂಥ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತವೆ ಆರೋಗ್ಯ ಪರಿಪೂರ್ಣವಾಗ್ತದೆ ಶ್ರೀ ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ ಉಂಟು ಹಾಲಲುಯ್ಯ ಯೇಸುವಿನಲ್ಲಿ ನನ್ನ ಪ್ರಿಯ ದೇವಜನವೇ ಕರ್ತನಲ್ಲಿ ಪ್ರಿಯ ದೇವಜನವೇ ಅನೇಕರು ವರ್ಷಗಳು ಕಾದರು ಮೋ ಅಬ್ರಹಾಮನು ಸುಮಾರು ವರ್ಷಗಳು ಕಾದರು ಸಂತಾನ ಭಾಗ್ಯಕ್ಕಾಗಿ ನೋಹನು ತಾನು ಹೇಳಿದಂಥ ಕಾರ್ಯವನ್ನು ನೋಡಲಿಕ್ಕೆ ನೂರಿಪ್ಪತ್ತು ಕಾದನು ಅನೇಕರು ಮೋಶೆ ತನ್ನ ಜೀವಿತದಲ್ಲಿ ನಲವತ್ತು ಕಾದನು ಒಬ್ಬೊಬ್ಬರು ಒಬ್ಬೊಬ್ಬರು ಕಾಯುತ್ತಾ ಇದ್ದರು ಒಳ್ಳೆಯದು ನಡೀಬೇಕಂದರೆ ಕಾಯಬೇಕು ಹಾಗೆ ಎಲ್ಲರಿಗೂ ಸಿಗ್ತದೆ ಕೆಲವರು ಹೇಳ್ತಾರೆ ಮದುವೆ ಆಗಿ ಮೂರು ತಿಂಗಳಾಯಿತು ಅವ್ರಿಗೆ ಗರ್ಭಫಲ ಸಿಕ್ತು ಅಯ್ಯೋ ಇವರು ಎಕ್ಸಾಮ್ ಈಗ ಮುಗಿಸಿದ್ರು ಅವ್ರಿಗೆ ಜಾಬ್ ಸಿಕ್ತು ಅಯ್ಯೋ ನೋಡು ಅವರು ಈಗ ಜಸ್ಟ್ ಪ್ರಾರಂಭ ಮಾಡಿದ್ರು ಮನೆ ಮುಕ್ತಾಯ ಮಾಡಿಬಿಟ್ರು ಓ ನಮ್ಮ ಕಣ್ಣು ಮುಂದೇನೆ ಮನೆ ಕಟ್ಟಿಬಿಟ್ರು ಮದುವೆ ಮಾಡ್ಕೊಂಡು ಬಿಟ್ಟರು ಕೆಲಸ ಆಗೋಯ್ತು ಎಲ್ಲ ಕಾರ್ಯಗಳು ನಡೆಯುತ್ತಾ ಇದೆ ಆದರೆ ನಮ್ಮದು ಯಾಕೆ ನಡೀತಾ ಇಲ್ಲ ನನ್ನ ಪ್ರಿಯ ದೇವಿ ಜನವೇ ಅದರ ಮೂಲ ತಿಳ್ಕೊಳ್ಳ್ರಿ ಅವರು ಹೊಂದುಕೊಂಡಿದ್ದು ಸುಮ್ಮನೆ ಹಾಗೆ ಸಿಕ್ತು ಆದರೆ ಇವತ್ತು ನೀವು ಬೇಡಿ ಪಡ್ಕೊಳ್ತಾ ಇದ್ದೀರ ಅನ್ನಳು ಹೇಳಿದ ಹಾಗೆ ತನ್ನ ಮಗನಿಗೆ ಸಮವೇಲ ಎಂದು ಹೆಸರಿಟ್ಟಿದ್ದೆ ಯಾಕೆ ಗೊತ್ತಾ ನಾನು ಬೇಡಿ ದೇವರಿಂದ ಪಡ್ಕೊಂಡಿದ್ದೇನೆ ಎಲ್ಲರೂ ಹಾಗೆ ಪಡ್ಕೊಳ್ತಾರೆ ಬಟ್ ನಾನು ಸ್ಪೆಷಲ್ ಆರ್ಡರ್ ಕೊಟ್ಟಿದ್ದೀನಿ ನಾನು ಸ್ಪೆಷಲ್ಲಾಗಿ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಭಿಷಕ್ತನು ನನಗೆ ಸಿಗ್ತಾನೆ ಸಮವೇಲನೆಂಬ ಭಕ್ತನು ಅನ್ನಳಿಗೆ ಸಿಕ್ಕಿದಾಗ ಸಮವೇಲನು ಅರಸರುಗಳನ್ನು ಅಭಿಷೇಕ ಮಾಡಿದವನು ನ್ಯಾಯಸ್ಥಾಪಕರುಗಳನ್ನು ಅಭಿಷೇಕ ಮಾಡಿದ ಆತನು ಎಷ್ಟೋ ಜನರ ಅಧಿಕಾರವನ್ನು ಕೊಟ್ಟ ಆತನು ಒಂದು ಪ್ರವಾದಿಯಾಗಿ ನ್ಯಾಯಸ್ಥಾಪಕನಾಗಿ ಅಭಿಷಕ್ತನಾಗಿ ಎಷ್ಟೋ ಜನರಿಗೆ ಮಾಡಿದ್ದಾನೆ ಸೌಲನನ್ನು ದಾವೀದನನ್ನು ಸೊಲೋಮನನನ್ನು ಕಂಡಂಥ ಸ ಏನು ಸಮವೇಲನು ನ್ಯಾಯಸ್ಥಾಪಕರುಗಳನ್ನು ಕಂಡವನು ಇದು ನನ್ನ ಪ್ರಿಯ ದೇವಜನವೇ ಎಲ್ಲರಿಗೂ ಸಿಕ್ಕಿದೆ ಅಂತ ನೀವು ನೋಡಬೇಡ್ರಿ ನೀವು ದೇವರಲ್ಲಿ ಕೇಳಿ ಪಡ್ಕೊಳ್ತಾ ಇದ್ದೀರಾ ಅದು ಬಹಳ ಮುಖ್ಯವಾದಂಥ ವಿಷಯ ಹಾಗೆಯೇ ಪಡ್ಕೊಳ್ಳುವುದಕ್ಕೂ ಕೇಳಿ ಪಡ್ಕೊಳ್ಳುವುದಕ್ಕೂ ತುಂಬ ವ್ಯತ್ಯಾಸ ಇದೆ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಯಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಈ ದಿನ ಶಾಂತವಾಗಿ ಕಾದುಕೊಂಡಿದ್ದೀರ ಕಾಯ್ತಾ ಗುಣಗುಟ್ಟೋದಲ್ಲ ಕಾಯುತ್ತಾ ದೇವರ ಮೇಲೆ ಅಪನಂಬಿಕೆ ಹೊಂದುವುದಲ್ಲ ಕಾಯ್ತಾ ಇದ್ದೀನಿ ಅಂಥೇಳಿ ಬೇರೆಯವರ ಹತ್ರ ಎಲ್ಲ ಹೇಳ್ಕೊಳ್ಳೋದಲ್ಲ ಅದಲ್ಲ ನೀವು ಕಾಯ್ತಾ ಇರುವುದಾದರೆ ಕರ್ತನಲ್ಲಿ ನೀವು ಕಾಯುತ್ತಾ ಶಾಂತವಾಗಿರಬೇಕು ಕಳವಳ ಅಪನಂಬಿಕೆ ಗುಣಗುಟ್ಟುವಿಕೆ ಅಲ್ಲಿ ಇಲ್ಲಿ ಹೇಳಿಕೊಳ್ಳುವಿಕೆ ಮಾಡಬಾರ್ದು ನೀವು ಕಾದುಕೊಂಡಿದ್ದೀರ ತಾನೆ ನಿರೀಕ್ಷಿಸಿಕೊಂಡಿದ್ದೀರ ತಾನೆ ನಂಬ್ತಾ ಇದ್ದೀರ ತಾನೆ ದೇವರು ಕೊಡುತ್ತಾರೆಂದು ಅರಿತಿದ್ದೀರ ತಾನೆ ಹಾಗಾದರೆ ಕಾದುಕೊಂಡಿದ್ದೀರಾ ಆದರೆ ಶಾಂತವಾಗಿದ್ದೀರಾ ಶಾಂತವಾಗಿ ಕಾದುಕೊಂಡಿರುವುದನ್ನು ನಾವು ಕಲಿಯಬೇಕಾಗಿದೆ ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯದಲ್ಲಿ ನಾವು ಒಶಯ್ಯನ ಗ್ರಂಥದಲ್ಲಿ ಹನ್ನೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ಆದ ಕಾರಣ ನೀನು ನಿನ್ನ ದೇವರ ಕಡೆಗೆ ತಿರುಗಿಕೋ ಕರುಣೆಯನ್ನು ನ್ಯಾಯವನ್ನು ಕಾಪಾಡು ನಿನ್ನ ದೇವರಿಗಾಗಿ ಯಾವಾಗಲೂ ಕಾದುಕೊಂಡಿರು ವಶಯ ಪ್ರವಾದಿಯು ಕೂಡ ಅದೇ ಮಾತು ಹೇಳ್ತಾ ಇದ್ದಾನೆ ಪ್ರೀತಿ ದೇವಜನವೇ ನಾವಿಲ್ಲಿ ಅಕ್ಷಯ ಪಾತ್ರೆಯಂತೆ ಅದ್ಭುತ ನಡೆಯುವುದಕ್ಕೆ ಚಿಟಿಕೆ ಹಾಕಿದಾಗ ಅದ್ಭುತ ನಡೆಯುವುದಕ್ಕೆ ಅಲ್ಲ ದೇವರು ಕ್ಷಣ ಮಾತ್ರದಲ್ಲಿ ಮಾಡಬಲ್ಲನು ಆದರೆ ನೈಂಟಿ ನೈನ್ ಸೆಕೆಂಡ್ಸ್ ಹಂಡ್ರೆಡ್ ಸೆಕೆಂಡ್ಸ್ಗೆ ಬಂದಾಗ ದೇವ್ರ ಕ್ಷಣ ಮಾತ್ರದಲ್ಲಿ ಮಾಡ್ತಾನೆ ಆದರೆ ಅಲ್ಲಿವರೆಗೂ ಕಾಯಬೇಕಲ್ಲ ಬೇಡಿದ ತಕ್ಷಣ ಬೇಡಿದ ತಕ್ಷಣ ಎಲ್ಲವೂ ಸಿಕ್ಕಿದರೆ ದೇವರ ಮೇಲೆ ನಂಬಿಕೆ ನಮಗೆ ಅಪಾರವಾಗಿ ಇರುವುದಿಲ್ಲ ನೀವು ನಾನು ಹೇಳ್ತಾ ಇರ್ಬೋದು ಭಾಷ್ಟ್ರೇ ಈ ಮುಪ್ಪಿನ ಪ್ರಾಯದಲ್ಲಿ ನನ್ನ ಒಂಟಿತನದಲ್ಲಿ ನನ್ನ ಕುಟುಂಬದ ಹೋರಾಟಗಳಲ್ಲಿ ನಾನು ಸ್ವಾಮಿಯನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಆತನಲ್ಲದೆ ಬೇರೆ ಯಾರನ್ನೂ ನಾನು ನಿರೀಕ್ಷಿಸಿಕೊಂಡಿಲ್ಲ ಆತನೇ ನನಗೆ ಎಲ್ಲವೂ ಆತನೇ ನನಗೆ ದೇವರು ಆತನೇ ನನಗೆ ಕರ್ತನು ಆತನನ್ನು ಹೊರತು ನಾನಿನ್ಯಾರನ್ನು ಆಶ್ರಯಿಸಲಿ ಎಂದು ನೀವು ಹೇಳುತ್ತಾ ಇರಬಹುದು ನಿಮ್ಮ ನಂಬಿಕೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಅಪ್ಪ ತಂದೆಯಾಗಿರುವ ದೇವರು ನಿಮ್ಮ ನಂಬಿಕೆಯನ್ನು ನೋಡಿ ನನ್ನ ಮಗಳೇ ನನ್ನ ಮಗನೇ ನೀನು ಹೋರಾಟಗಳ ಮಧ್ಯದಲ್ಲಿಯೂ ನನ್ನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದೀಯಲ್ಲವೇ ಕಾದುಕೊಂಡಿದ್ದೀಯಲ್ಲವೇ ಎಂದು ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವಂಥವರು ಆಗಿದ್ದಾರೆ ನನ್ನ ಪ್ರಿಯ ದೇವಚನವೇ ಯೋಬನು ಕೂಡ ಹಾಗೆ ಕಾದುಕೊಂಡಿದ್ದನು ಪೌಲಭಕ್ತನು ಕಾದುಕೊಂಡಿದ್ದನು ಯೇಸುವಿನ ಶಿಷ್ಯರು ಕಾದುಕೊಂಡಿದ್ದರು ಬೈಬಲಲ್ಲಿ ನೋಡುವಾಗ ಕೆಲವರು ಇಷ್ಕರಯೂತ ಯೋಧನು ಬೇಗನೆ ದೊಡ್ಡವನಾಗ್ಬಿಡಬೇಕು ಅಂತ ಯೋಚನೆ ಮಾಡಿದ ಅಡ್ಡದಾರಿಯನ್ನು ತುಳಿಲಿ ಕೋದ ಇಸ್ಕರ್ ಯೂತ ಯೋಧನು ಏನಂತ ಆಲೋಚನೆ ಮಾಡ್ದ ಯೇಸುವನ್ನು ಹಿಡ್ಕೊಟ್ರೆ ನನಗೆ ಹಣ ಸಿಗ್ತದೆ ಆ ಹಣದಿಂದ ನಾನು ಸೆಟ್ಲ್ ಸೆಟ್ಲಾಗ್ಬಿಡ್ಬೋದು ಅಂತ ಯೋಚನೆ ಮಾಡಿಕೊಂಡ ಅವನ ಆಲೋಚನೆಯನ್ನು ಒಳ್ಳೆಯದೆ ಆದರೆ ಅಷ್ಟು ಬೇಗ ಆಗೋದು ಅಷ್ಟು ಬೇಗ ಲಾಟ್ರಿ ಹೊಡೆದ ಹಾಗೆ ಅಷ್ಟು ಬೇಗ ಏನೋ ದುಡ್ಡು ಹಣ ಮಾಡಬೇಕು ಹಣದ ಆಸೆ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಸಕಲ ವಿಧವಾದ ಮೂ ಕೆಟ್ಟತನಕ್ಕೆ ಮೂಲವಾಗಿದೆ ಅದು ಒಂದು ಬಲೆ ಇದ್ದ ಹಾಗೆ ಅದು ಕೇಡು ಬೇಗನೆ ಐಶ್ವರ್ಯವಂತರಾಗಬೇಕೆಂದಿರುವಂಥವರು ಅದು ಕೇಡು ಆ ರೀತಿಯಾಗಿ ನಾವು ಆಗಬಾರದು ದೇವಿಶನಭಾಯ ಏನೇ ಹೊಂದಿದರು ಇದು ನನ್ನ ಕರ್ತನಿಂದ ಹೊಂದಿದೆನು ಇದು ನನ್ನ ದೇವರಿಂದ ಸಿಕ್ಕಿತು ಎಂದು ನಾವು ತಾಳ್ಮೆಯಿಂದ ಹೇಳುವಂಥವರು ಆಗಿರಬೇಕು ಏನು ಮಾಡಬೇಕು ಬಾಸ್ಟ್ರೇ ಈ ಹೋರಾಟಗಳ ಮಧ್ಯದಲ್ಲಿ ನಾನು ಏನು ಮಾಡಬೇಕು ಅಂತ ನೀವು ಅಂದುಕೊಳ್ಳುತ್ತಾ ಇದ್ದರೆ ದೇವರು ನಿಮಗೂ ನನಗೂ ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾರೆ ನಿನಗೆ ಅದು ಸಿಕ್ಕುವ ತನಕ ನೀನು ಹೇಗಿರಬೇಕು ನೀನು ಕಾದುಕೊಳ್ಳೋದು ಹೇಗೆ ಇರಬೇಕು ನಿನ್ನ ನಿರೀಕ್ಷೆ ಹೇಗಿರಬೇಕು ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ಮೀಖನ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯಹೋವನು ನಿನಗೆ ತೋರಿಸಿದ್ದಾನಷ್ಟೇ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು ದೇವರು ನಮ್ಮ ಏನು ಅಪೇಕ್ಷಿಸ್ತಾ ಇದ್ದಾರೆ ಇಲ್ಲಿ ಹೇಳುತ್ತಾ ಇದ್ದಾನೆ ಮನುಷ್ಯನೇ ಒಳ್ಳೆಯದಿಂಥದ್ದು ಅಂತ ಅಥವಾ ದೇವರು ತೋರಿಸಿಕೊಟ್ಟಿದ್ದಾರೆ ಅನ್ಯಾಯ ಅಕ್ರಮ ಕೆಟ್ಟದ್ದು ಲಂಚ ಮೋಸ ವಿಭಿಚಾರ ಕೆಡುಕು ಭೈಗಳ ಬೇರೆಯವ್ರಿಗೆ ಶಾಪ್ ಹಾಕುವುದು ಎಲ್ಲವನ್ನು ಬಿಟ್ಟುಬಿಟ್ಟು ಒಳ್ಳೆಯದು ಇಂಥದೇ ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ ನಮಗೆ ಕಷ್ಟ ಆಗ್ಬೋದು ನೋವಾಗ್ಬೋದು ಸಂಕಟ ಆಗ್ಬೋದು ಆದರೂ ನಾವೇನು ಮಾಡಬೇಕು ದೇವರು ತೋರಿಸಿದ ಹಾಗೆ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತರಾಗಿರುವುದು ನಿಮ್ಮ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ನಮ್ಮ ದೇವರಿಗೆ ನಮ್ರವಾಗಿ ಅಂದರೆ ಕಾದುಕೊಂಡಿದ್ದು ಶಾಂತತೆಯಿಂದ ತಾಳ್ಮೆಯಿಂದ ಸ್ವಾಮಿ ನನ್ನ ದೇವರೇ ನನ್ನ ಕರ್ತನೇ ನಿನಗೇ ನಾನು ಕಾದುಕೊಂಡಿದ್ದೇನಯ್ಯ ನೀನೇ ನನಗೆ ಸಹಾಯ ಮಾಡಬೇಕಯ್ಯ ಎಂದು ಪ್ರಾರ್ಥಿಸೋಣ ಹಾಗಾದರೆ ಇದುವರೆಗೂ ಕಾದುಕೊಂಡು ಈ ತಿಂಗಳಿಗಾಗಿ ಪ್ರಾರ್ಥಿಸೋಣ ಈ ತಿಂಗಳು ಒಂದು ಆಶೀರ್ವಾದಕರವಾಗಿರಲಿ ಎಂದು ಬಂದಿರುವುದಾದರೆ ದಯಮಾಡಿನ ನೊಟ್ಟಿಗೆ ಕಣ್ಣುಗಳನ್ನು ಮುಚ್ಚರಿ ನಾವು ಅಭಿಷೇಕದ ಪ್ರಾರ್ಥನೆಯಲ್ಲಿ ನಮ್ಮನ್ನು ಒಪ್ಪಿಸಿ ದೇವಾ ಪರಿಶುದ್ಧ ಗ್ರಂಥದಲ್ಲಿ ಬೈಬಲಲ್ಲಿ ದೇವರೇ ಬರೆದಿರುವಂಥ ವಿಚಾರಗಳು ವ್ಯಕ್ತಿಗಳನ್ನು ನಾವು ನೋಡುವಾಗ ನಾವು ಕಳವಳಗೊಂಡರೆ ದಿಗ್ಭ್ರಮೆಗೊಂಡರೆ ದೇವರೇ ನಮಗೆ ಯಾವುದೂ ಸಿಕ್ಕುವುದಿಲ್ಲಪ್ಪ ಆದರೆ ಶಾಂತವಾಗಿ ಕಾದುಕೊಂಡು ನಿರೀಕ್ಷೆ ಇಟ್ಟವರಿಗೆ ನೀವು ಹೇಳ್ತೀರಪ್ಪ ಕರ್ತನೆ ನೀನು ನನ್ನನ್ನು ನಿರೀಕ್ಷಿಸಿಕೊಂಡಿದ್ದೀಯಲ್ಲವೇ ನನ್ನನ್ನು ನಿರೀಕ್ಷಿಸುವ ನನ್ನನ್ನು ಹುಡುಕುವ ನಿಮಗೆ ಮಹೋಪಕಾರಿಯಾಗಿದ್ದೇನೆ ಒಳ್ಳೆಯ ಉಪಕಾರವನ್ನು ಮಾಡುತ್ತೇನೆ ಅಬ್ರಹಾಮನು ಇಸ್ರಾಯೇಲರು ಹನ್ನಳು ದೇವರೇ ಶಿಷ್ಯರುಗಳು ಕೆಲವರು ಕಾದುಕೊಂಡಿದ್ದರಪ್ಪ ಕಾದಿರುವಂಥವರಿಗೆ ಉನ್ನತವಾದ ಉತ್ತಮವಾದದ್ದನ್ನು ನೀವು ಅನುಗ್ರಹಿಸಿ ಇವತ್ತು ಪರಮಪಿತನೇ ಈ ದಿನ ಮೊದಲನೇ ದಿನ ಪಾದ ಸನ್ನಿಧಿಯಲ್ಲಿ ಕಾದಿರುವಂಥ ಭಕ್ತರಿಗಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ನನ್ನನ್ನು ಅನುಗ್ರಹಿಸಯ್ಯ ನನ್ನ ಕುಟುಂಬವನ್ನು ಕರುಣಿಸಯ್ಯ ಈ ತಿಂಗಳೆಲ್ಲ ನನ್ನನ್ನು ನನ್ನ ಕುಟುಂಬವನ್ನು ಆಧರಿಸಯ್ಯ ನಿನ್ನ ವಾಕ್ಯದಿಂದ ಬಲಪಡಿಸಯ್ಯ ಒಂದೊಂದು ದಿನ ಪಾ ವಾಕ್ಯವೆಂಬ ತಂಗಾಳಿಯಿಂದ ನನ್ನನ್ನು ಸಾಂತ್ವನ ಪಡಿಸಿದ್ದಕ್ಕಾಗಿ ಸ್ತೋತ್ರ ಒದಗಿಸುತ್ತೇನೆಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ ರಕ್ಷಿಸುತ್ತೇನೆಂದು ಇರುವುದಕ್ಕಾಗಿ ಸ್ತೋತ್ರ ಈಗೋ ಇದ್ದೇನೆ ಎಂದು ಹೇಳಿದ ದೇವರೇ ನಿನಗೆ ಸ್ತೋತ್ರ ಹುಡುಕುವ ನಿಮಗೆ ಸಿಕ್ಕುತ್ತೇನೆ ಎಂದು ಮಾತು ಕೊಟ್ಟವರೇ ನಿನಗೆ ಸ್ತೋತ್ರ ಸಮಾಧಾನವನ್ನು ನಿನಗೆ ಕೊಡುತ್ತೇನೆಂದು ಮಾತು ಕೊಟ್ಟವರೇ ನಿನಗೆ ಸ್ತೋತ್ರ ಅಪ್ಪ ಈ ತಿಂಗಳೆಲ್ಲ ನಮ್ಮೊಟ್ಟಿಗೆ ನನ್ನೊಟ್ಟಿಗಿರಯ್ಯ ಎಂದು ಪ್ರಾರ್ಥಿಸುತ್ತಿರುವಂಥ ನಮ್ಮೆಲ್ಲರನ್ನ ಅನುಗ್ರಹಿಸು ಈ ತಿಂಗಳಲ್ಲಿ ದೇವರೇ ಯಶುವೆ ಕಾದುಕೊಂಡು ನಿರೀಕ್ಷಿಸುವಂಥ ನಮ್ಮ ಜೀವಿತಗಳಿಗೆ ನೀವು ಮಹೋಪಕಾರಿಯಾಗಿದ್ದೀರ ಒಳ್ಳೆಯ ಉಪಕಾರಗಳನ್ನು ಮಾಡುತ್ತೀರಾ ಕಣ್ಣೀರಿನಲ್ಲಿ ಬಂದ ಹನ್ನಳನ್ನು ಮಗಳೇ ಉತ್ತಮವಾದದ್ದನ್ನು ನಾನು ನಿನಗೆ ಕೊಡುತ್ತೇನೆ ನೀನು ಉತ್ತಮವಾದದ್ದನ್ನು ಪಡೆಯುವಂತೆ ನಿನಗನ್ನು ಕಾದುಕೊಂಡಿರುವಂತೆ ಮಾಡಿದೆನು ಈಗೋ ಯಾರಿಗೂ ಸಿಗದ ಒಂದು ಅದ್ಭುತವಾದಂಥ ಒಂದು ಆಶೀರ್ವಾದವನ್ನು ನಿನಗೆ ಕೊಡುತ್ತೇನೆಂದು ಹೇಳಿ ಅಪಾಕರ್ತನೆ ಅನ್ನಳಿಗೆ ಸಮವೇಲನನ್ನು ಬೇಡಿ ಪಡಿಕೊಂಡನು ಎಂದು ಹೇಳಿದಂತೆ ನಾವು ಕೂಡ ಕೆಲವರು ಬೇಡಿ ಕಾದುಕೊಂಡು ನಿರೀಕ್ಷಿಸಿಕೊಂಡು ಇದ್ದೇವಯ್ಯ ನಿರೀಕ್ಷಿಸಿಕೊಂಡಿರುವ ಇವರಿಗೆ ಏನನ್ನು ನಿರೀಕ್ಷಿಸುತ್ತಿದ್ದಾರೋ ಅದನ್ನು ನೀವು ಅನುಗ್ರಹಿಸಿ ನೀವೇ ಮಹಿಮೆ ಹೊಂದರಿ ಈ ತಿಂಗಳಲ್ಲಿ ಅನೇಕ ಸಾಕ್ಷಿಗಳು ನಮಗೆ ಹರಿದು ಬರಬೇಕು ಅನೇಕರು ನಾನು ಧೈರ್ಯಗೊಂಡಿದ್ದೇನೆ ದೇವರು ನನಗೆ ಅದ್ಭುತ ಮಾಡಿದ್ದಾರೆ ಹೇಳಿಕೊಳ್ಳಲಾಗದ ಆಶ್ಚರ್ಯಗಳನ್ನು ಆರೋಗ್ಯ ಪರವಾಗಿ ಆರ್ಥಿಕ ಪರವಾಗಿ ಸಾಲ ಬಿಡುಗಡೆಯಿಂದ ನನ್ನ ಮಕ್ಕಳ ಜೀವಿತದಲ್ಲಿ ನನ್ನ ಕುಟುಂಬ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ವಿದೇಶ ಪ್ರಯಾಣದಲ್ಲಿ ಎಲ್ಲ ಕಾರ್ಯಗಳಲ್ಲಿ ದೇವರು ಕಾರ್ಯ ಮಾಡಿದ್ದಾರೆಂದು ಸಾಕ್ಷಿ ಹೇಳುವಂತೆ ಇವರೆಲ್ಲರನ್ನ ಅಭಿಷೇಕಿಸಬೇಕೆಂದು ಪ್ರಾರ್ಥನೆ ಕೇಳಿದಾತನು ಸಮಾಧಾನಕರ್ತನು ಒದಗಿಸುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೀತಿಯ ದೇವಜನವೇ ಒಳ್ಳೆಯ ತಿಂಗಳು ಶುಭದಿನ ಶಾಲೋಮ